ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಿಚನ್ ಇಟ್ ಕುಕಿಂಗ್ ನೀವು ನಿಮ್ಮ ತೂಕನ ಕಡಿಮೆ ಮಾಡ್ಕೋಬೇಕು ಅಂತ ಇದ್ದೀರಾ ಹಾಗಿದ್ದರೆ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ತಡ ಮಾಡಿದೆ ಅದೇನು ಅಂತ ನೋಡೋಣ ಬನ್ನಿ ಇವತ್ತು ನಾನು ರಾಗಿ ಅಂಬ್ಲಿ ಮಾಡೋದು ಹೇಗೆ ಅಂತ ಇದ್ದೀನಿ ಹೌದು ಫ್ರೆಂಡ್ಸ್ ರಾಗಿ ಅಂಬ್ಲಿ ಕುಡಿಯೋದ್ರಿಂದ ನಮ್ಮ ತೂಕ ಖಂಡಿತ ಗಣನೀಯವಾಗಿ ಕಡಿಮೆ ಆಗುತ್ತೆ ಈಗ ನೀವು ಓಟ್ಸ್ ಕಾರ್ನ್ಫ್ಲೇಕ್ಸ್ ಟೋಸ್ಟ್ ಇವೆಲ್ಲವನ್ನು ಟ್ರೈ ಮಾಡಿರ್ತೀರಾ ಇದನ್ನು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗಿದ್ರೆ ಬನ್ನಿ ಅದನ್ನು ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ ಈಗ ಒಂದು ಪಾತ್ರೆಗೆ ಒಂದು ಸ್ಪೂನಷ್ಟು ರಾಗಿ ಹಸಿಟ್ಟನ್ನ ಹಾಕೋತಾ ಇದ್ದೀನಿ ಈಗ ಒಂದೂವರೆ ಕಪ್ನಷ್ಟು ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನೀರು ಹಾಕಿದ ನಂತರ ಅದನ್ನು ಹೀಗೆ ಚೆನ್ನಾಗಿ ತಿರುಗಿಸ್ಕೋಬೇಕು ಒಂದು ಚೂರು ಗಂಟಿಲ್ದಾಗೆ ಅದನ್ನು ಈ ರೀತಿ ತಿರುಗಿಸ್ಕೊಂಡು ಆಮೇಲೆ ಅದನ್ನು ಹೊಲೆ ಮೇಲೆ ಇಡಬೇಕು ಈಗ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕಿದ ನಂತರ ಹೀಗೆ ಸ್ವಲ್ಪ ತಿರುಗಿಸ್ಕೋತಾ ಇದ್ದೀನಿ ರಾಗಿ ಅಂಬ್ಲಿ ಮಾಡೋ ಗುಟ್ಟೇನಪ್ಪ ಅಂದರೆ ಅದು ಗಂಟಾಗದೇ ಇರೋ ರೀತಿ ನೋಡ್ಕೊಳ್ಳೋದು ಈಗ ಸ್ಟವನ್ನು ಮೀಡಿಯಮ್ ಉರಿಯಲ್ಲಿಟ್ಟು ಇದನ್ನೊಂದು ಹತ್ತು ನಿಮಿಷ ಹೀಗೆ ಬೇಯಿಸ್ಕೋಬೇಕು ಮಧ್ಯ ಮಧ್ಯೆ ಈ ರೀತಿ ತಿರುಗಿಸ್ತಾನೆ ಇರಬೇಕು ಇಲ್ಲಾಂದರೆ ಮತ್ತೆ ಗಂಟಾಗೋಗ್ಬಿಡತ್ತೆ ರಾಗಿ ಅಂಬ್ಲಿ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಅದರ ಬಣ್ಣ ಈ ರೀತಿ ಚೇಂಜ್ ಆಗುತ್ತೆ ಹಾಗೆ ಸ್ವಲ್ಪ ಪರಿಮಳ ಕೂಡ ಬರುತ್ತೆ ನೋಡಿದ್ರಲ್ಲ ಹೇಗೆ ಹತ್ತೇ ನಿಮಿಷದಲ್ಲಿ ಆರೋಗ್ಯಕರವಾದ ರಾಗಿ ಅಂಬಲಿ ಮಾಡೋದು ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು